ವಿಶ್ವಾಮಿತ್ರ ಋಷಿ ಗಾಯತ್ರಿ ಛಂದ ದೇವತಾ ಹೀಗೆ ಪ್ರಾರಂಭವಾದಂತಹ ಗಾಯತ್ರಿ ಮಂತ್ರ ನಮ್ಮ ಅಂತಃಶಕ್ತಿಯನ್ನು ಜಾಗೃತಪಡಿಸುತ್ತದೆ ಗಾಯತ್ರಿ ಅಂದರೆ ಯಾರು ಅದೊಂದು ಛಂದಸ್ಸು ಆ ಛಂದಸ್ಸಿನ ಅನೇಕ ಮಂತ್ರಗಳಿದ್ದರೂ ಪ್ರಸಿದ್ಧವಾಗಿ ಗಾಯತ್ರಿ ಮಂತ್ರವನ್ನು ಯಾಕೆ ಹೇಳಿದರು ಅಂದರೆ ಆ ಗಾಯತ್ರಿ ಛಂದಸ್ಸಿನಲ್ಲಿ ತನ್ನ ಎಲ್ಲ ರೀತಿಯಾದಂತಹ ಸಾತ್ವಿಕ ತಾತ್ವಿಕ ಶಕ್ತಿಗಳನ್ನು ಒಳಗೊಂಡು ಸ್ತ್ರೀ ರೂಪದಲ್ಲಿ ನಮ್ಮ ಮೈಯೊಳಗೆ ಪ್ರವೇಶ ಮಾಡಿ ಸವಿತೃಶಕ್ತಿಯಾಗಿ ಈ ಲೋಕದಲ್ಲಿ ಕಾಣುತ್ತದೆ ಆದ್ದರಿಂದ ಗಾಯತ್ರಿ ಮಂತ್ರಕ್ಕೆ ಬಹಳ ಪ್ರಾಶಸ್ತ್ಯವನ್ನು ಹೇಳಿದರು ಒಂದು ಛಂದಸ್ಸಿನ ದೇವತೆಯಾದಂತಹ ಗಾಯತ್ರಿ ಆ ಗಾಯತ್ರಿ ದೇವಿ ಅಂತ ನೀವು ಹೇಳಲ್ಪಟ್ಟರು ಮುಂದೆ ಅದನ್ನು ಉಪಾಸನೆ ಮಾಡುವಾಗ ಸವಿತೃ ಶಕ್ತಿಯಾಗಿ ಒಳಪ್ರವೇಶವನ್ನು ಮಾಡ್ತದೆ ಇದನ್ನು ಒಳಪ್ರವೇಶ ಮಾಡುವಂತಹ ಸಾವಿತ್ರಿ ಪ್ರವೇಶ ಅಂತ ಒಂದು ಪ್ರಕ್ರಿಯೆ ಈ ಒಂದು ಸಂಸ್ಕಾರ ಕಾಂಡದಲ್ಲಿ ನಡೀತದೆ ಹಾಗಾಗಿ ಗಾಯತ್ರಿ ಮಂತ್ರವನ್ನು ಪಠನ ಮಾಡುವ ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ಆತ್ಮೋದ್ಧಾರಕ್ಕೆ ಕಾರಣೀಭೂತನಾಗಿ ಈ ಲೋಕಕ್ಕೆ ಬೇಕಾದಂತಹ ಕೊಡುವ ಆಶೀರ್ವಾದ ಮಾಡುವ ಮಾರ್ಗದರ್ಶನ ಮಾಡುವ ಈ ಲೋಕದ ಎಲ್ಲ ಅವಶ್ಯಕತೆಗಳನ್ನು ಪೂರೈಸುವಂಥ ದೊಡ್ಡ ವ್ಯಕ್ತಿಯಾಗಿ ಬೆಳೀತಾನೆ ಇದು ಗಾಯತ್ರಿ ಮಂತ್ರದ ಮಹತ್ವ ನಾನು ಪ್ರಾರಂಭದಲ್ಲಿಯೇ ಹೇಳಿದೆ ಆಪತ್ತಿನಿಂದ ದೂರ ಮಾಡುವವಳು ನಮ್ಮನ್ನು ಹಡೆದ ತಾಯಿ ತಮ ಅಲ್ಲಿ ಹೋಗಬೇಡ ಅಲ್ಲಿ ಬೀಳ್ತೀಯ ಇಲ್ಲಿ ಹೊಂಡ ಇದೆ ಇಲ್ಲಿ ಕಲ್ಲಿದೆ ಅಲ್ಲಿ ಮುಳ್ಳಿದೆ ಅಂತ ಆಪತ್ತಿನಿಂದ ನಮ್ಮನ್ನು ದೂರ ಮಾಡುವವಳು ಪಡೆದ ಹಡೆದ ತಾಯಿ ಬ್ರಹ್ಮವನ್ನು ತೋರಿಸುವವಳು ನಾವು ಪಡೆದ ತಾಯಿ ಆದ್ದರಿಂದ ನಮಗೆ ದ್ವಿಜ ಅಂತ ಹೆಸರು ಬಂತು ಬ್ರಾಹ್ಮಣರು ಅಂದರೆ ದ್ವಿಜರು ಅಂದರೆ ನಿನಗೆ ಬ್ರಹ್ಮತ್ವ ಕಾಣಬೇಕು ಸಾಧಿಸಬೇಕು ಅಂತಾದರೆ ಆ ಬ್ರಹ್ಮತ್ವವನ್ನು ಪಡೆದುಕೊಳ್ಳುವ ಸಂಪತ್ತನ್ನು ಕೊಡುವವಳು ಗಾಯತ್ರಿ ಆಪತ್ತಿನಿಂದ ದೂರ ಮಾಡುವವಳು ತಾಯಿ ಹಾಗೆ ಸಂಪತ್ತನ್ನು ಕೊಡುವವಳು ಆತ್ಮಗುಣವನ್ನು ಕೊಡುವವಳು ಜಗನ್ಮಾತೆಯಾದಂಥ ಗಾಯತ್ರಿ ದೇವಿ ಅಂತಹ ಗಾಯತ್ರಿ ಅನ್ನುವ ಮೂರು ಪಾದದಲ್ಲಿ ಲೋಕದಲ್ಲಿ ಕಾಣಲ್ಪಡ್ತದೆ ಇಷ್ಟು ದೊಡ್ಡ ದೊಡ್ಡ ಜನರ ಎದುರಿಗೆ ಇಷ್ಟೆಲ್ಲ ಜನ ಸೇರಿದ್ದಿಲ್ಲ ತುಂಬ ಜನ ಮೇಧಾವಿಗಳು ಅನೇಕ ಸಾಧಕರು ಉಪದೇಶವನ್ನು ಮಾಡುವವರು ಈ ಜನರ ಮಧ್ಯದಲ್ಲಿ ಅಥವಾ ದೊಡ್ಡ ವಿದ್ವಾಂಸರ ಪ್ರಪಂಚದ ಮಧ್ಯದಲ್ಲಿ ಓ ಬುದ್ಧಿವಂತರೇ ಅಂತ ಹೇಳಿದರೆ ವಿಶ್ವನಾಥ್ ಭಟ್ರು ಬುದ್ಧಿವಂತರು ಬನ್ನಿ ಅಂತ ಹೇಳಿದರೆ ನಾನು ಸಂತೋಷ ಪಟ್ಕೊಳ್ಳೋದಿಲ್ಲ ಸಂತಾಪ ಪಟ್ಕೊಳ್ತೇನೆ ಎಷ್ಟು ದೊಡ್ಡ ಸಭೆಯಲ್ಲಿ ನನ್ನನ್ನು ಬುದ್ಧಿವಂತರು ಅಂತ ಗುರುತಿಸ್ತಾರೆ ಕರೀತಾರೆ ಅಂದರೆ ಅದರ ಹಿನ್ನೆಲೆ ಬೇರೆ ಏನೋ ಇದೆ ಏನೋ ಒಂದು ರಹಸ್ಯ ಇದೆ ಒಳತಂತ್ರ ಇದೆ ಅಂತ ಒಳತಂತ್ರಗಾರಿಕೆ ಇರಬಹುದು ಹಾಗೆ ಚಿಂತನೆ ಮಾಡಿ ನಮ್ಮನ್ನು ನಾವು ವಿಮರ್ಶೆ ಮಾಡಿಕೊಳ್ಬೇಕು ಇಡೀ ವೇದ ಜ್ಞಾನ ನಿಧಿ ಕರ್ಮಕಾಂಡ ಉಪಾಸನಾಕಾಂಡ ಜ್ಞಾನಕಾಂಡಗಳಿಗೆ ಒಂದು ತನ್ನ ಜಠರದಲ್ಲಿ ಸ್ಥಾನವನ್ನು ಇಟ್ಟುಕೊಂಡು ದೊಡ್ಡ ಜ್ಞಾನನಿಧಿಯಾದಂತಹ ನಿಧಿಯಾದಂತಹ ವೇದ ಪುರುಷ ಬ್ರಾಹ್ಮಣ ಸಮುದಾಯವನ್ನು ಕಂಡುಕೊಂಡು ಒಂದು ಮಾತನ್ನು ಹೇಳ್ತಾನೆ ಅಹೇ ಬುದ್ಧನೇಯ ಮಂತ್ರಂ ಮೇ ಗೋಪಾಯ ಇದಕ್ಕೆ ಎರಡು ರೀತಿಯ ವ್ಯಾಖ್ಯಾನ ಅಗ್ನಿಗೆ ಸಂಬೋಧನೆ ಮಾಡಿದ ಒಂದು ವ್ಯಾಖ್ಯಾನ ಬ್ರಾಹ್ಮಣ ಸಮುದಾಯಕ್ಕೆ ಸಂಬೋಧನೆ ಮಾಡಿದ ವ್ಯಾಖ್ಯಾನ ಎಲೇ ಬುದ್ಧಿವಂತರೇ ಅಂತ ವೇದಪುರುಷ ನಮ್ಮನ್ನು ಕುರಿತು ಹೇಳ್ತಾನೆ ಜ್ಞಾನನಿಧಿಯಾದ ನಿಧಿಯಾದ ವೇದಪುರುಷ ಸಂತೋಷ ಸಂಕಟ ಪಡಬೇಕು ಮುಂದುವರೆದು ಹೇಳ್ತಾನೆ ಆ ವೇದ ಪುರುಷ ಯಾಕೆ ನಿಮ್ಮನ್ನು ಬುದ್ಧಿವಂತರೇ ಎಂದು ಕರೀತಾ ಇದ್ದೇನೆ ಅಂದರೆ ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನು ಬಲತೊಡೆಯ ಮೇಲೆ ಕುಳ್ಳಿರಿಸಿಕೊಂಡು ಬಲ ಕಿವಿಯಲ್ಲಿ ಮೂರು ಪಾದವುಳ್ಳಂತಹ ಮೂರು ವೇದಕ್ಕೆ ಪ್ರತ್ಯಾಮ್ನಾಯವಾದಂತಹ ಆ ಒಂದು ಮಹಾಮಂತ್ರವನ್ನು ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋಯೋನಫ್ ಪ್ರಚೋದಯ ತನ್ನುವ ಮಹಾಮಂತ್ರವನ್ನು ನಿಮ್ಮ ಬಲಕಿವಿಯಲ್ಲಿ ಕಿವಿಯಲ್ಲಿ ಕೊಟ್ಟರಲ್ಲ ಆ ಮಂತ್ರರತ್ನವನ್ನು ಇಟ್ಟುಕೊಂಡ ಅಲ್ಲದೆ ಯಾರನ್ನು ನಾನು ಅಂತ ಕರೆಯಿರಿ ಅಂತ ಕೇಳ್ತದೆ ವೇದ ಯಾವ ಹಿನ್ನೆಲೆಯಲ್ಲಿ ನಾವು ಬುದ್ಧಿವಂತರು ಅಂದರೆ ಆ ಮಹಾಮಂತ್ರದ ಸಾಕ್ಷಾತ್ಕಾರವನ್ನು ಉಪದೇಶವನ್ನು ಪಡೆದುಕೊಂಡಿದ್ದರಿಂದ ನಾವು ಬುದ್ಧಿವಂತರು ಇದನ್ನೇ ನಾವು ಕೈಬಿಟ್ವಿ ಅಂತಾದರೆ ನಮ್ಮ ಬುದ್ಧಿ ವಂತಿಕೆಯಾಗಿ ಹೋಗ್ತದೆ ಹಾಗಾಗಿ ಎಲ್ಲರೂ ನೆನಪಿಟ್ಟುಕೊಳ್ಳಬೇಕಾದದ್ದು ಇಂತಹ ಮಹಾಮಂತ್ರವನ್ನು ಉಪದೇಶ ತೆಗೆದುಕೊಂಡವ ತನ್ನ ಆತ್ಮಶಕ್ತಿಯನ್ನು ಜಾಗೃತಪಡಿಸಿಕೊಂಡು ಒಂದು ತಪಸ್ಸನ್ನು ಸಾಧನೆ ಮಾಡಿ ಯಾವ ಗುರಿಯನ್ನು ತಲುಪಬೇಕು ಅದನ್ನು ತಲುಪಲಿಕ್ಕೆ ಕಾರಣೀಭೂತವಾದದ್ದು ಗಾಯತ್ರಿ ಮಹಾಮಂತ್ರ ತತ್ಸವಿತುರ್ವರೆಣ್ಯ ಮೊದಲನೇ ಪಾದ ಋಗ್ವೇದಕ್ಕೆ ಪ್ರತ್ಯಾಮ್ನಾಯ ಪ್ರತಿನಿಧಿ ಎರಡನೇ ಪಾದ ವರೆಣ್ ಭರ್ಗೋ ದೇವಸ್ಯ ಧೀಮಹಿ ಇದು ಎರಡನೆಯ ಪಾದ ಧಿಯೋ ಯೋನಃ ಪ್ರಚೋದಯಾತ್ ಇದು ಮೂರನೆಯ ಪಾದ ಈ ನಾ ಪ್ರಚೋದಯಾತ್ ಅನ್ನುವಂತಹ ಆ ಮೂರನೆಯ ಪಾದ ಅತ್ಯಂತ ವಿಶೇಷವಾದದ್ದು ಅಂತ ಹೇಳಲಿಲ್ಲ ಅದು ನಮ್ಮನ್ನು ಅಂತ ಹೇಳಿದ್ವಿ ನಮ್ಮನ್ನು ಅನ್ನುವ ಒಂದು ಶಬ್ದದಿಂದಲೇ ಇಡೀ ಸಮಾಜ ಗುರುತಿಸಲ್ಪಡ್ತದೆ ಆದ್ದರಿಂದ ಧಿಯ ಯಹ ನಹ ಪ್ರಚೋದಯಾತ್ ನಮ್ಮ ಬುದ್ಧಿಯನ್ನು ಪ್ರಚೋದಿಸಲಿ ಇದನ್ನು ಮಹಾಮಂತ್ರ ನಮ್ಮಲ್ಲಿ ಸಾಮಾನ್ಯವಾಗಿ ಲೋಕದಲ್ಲಿ ವ್ಯವಹಾರ ಉಂಟು ಭಟ್ರೆ ಎಮ್ಮನೆ ಚೌಡಿ ಭಾಳ ಘಟಾಘಟಿ ಎಮ್ಮನೆ ಭೂತ ಭಾಳ ಘಟಾಗಟಿ ಸುಮಾರು ಸಂಜೆ ಕಡೆಗೆ ಹೋದ್ರೆ ಅಲ್ಲಿ ನಾಗರು ಬಹಳ ಘಟಾಗಟಿ ನಾವು ಲೋಕದಲ್ಲೆಲ್ಲ ಕೇಳ್ತೇವೆ ನಮಗೆ ಹೊರಗಿರುವಂತಹ ಎಲ್ಲ ಸಾಮಾನ್ಯ ಶಕ್ತಿಗಳು ಘಟಾಘಟಿಯಾಗಿ ಕಾಣುತ್ತೆ ವಿನಃ ನಮ್ಮ ಒಳಗಿರುವ ಗಾಯತ್ರಿ ಮಂತ್ರ ಘಟಾಘಟಿ ಅಂತ ಕಾಣಲೇ ಇಲ್ಲ ನಮಗಿಲ್ಲಿವರೆಗೂ ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನ ಎಲ್ಲ ರೀತಿಯಾದ ಇಷ್ಟಾರ್ಥಗಳನ್ನು ಈಡೇರಿಸುವ ಒಂದು ಮಹಾಮಂತ್ರ ಅಂದರೆ ಅದೂ ಗಾಯತ್ರಿ ಮಹಾಮಂತ್ರ ಕಾಮ್ಯಕಾಂಡದಲ್ಲಿ ನಿತ್ಯಕಾಂಡದಲ್ಲಿ ನೈಮಿತ್ಯಕ ಕಾಂಡದಲ್ಲಿ ಪ್ರಾಯಶ್ಚಿತ್ತ ಕಾಂಡದಲ್ಲಿ ಸಂಸ್ಕಾರ ಕರ್ಮದಲ್ಲಿ ಎಲ್ಲ ಕಡೆ ಉದ್ಘೋಷಿಸಲ್ಪಟ್ಟಿದ್ದು ಅದು ಗಾಯತ್ರಿ ಮಂತ್ರ ಮಾತ್ರ ಪ್ರಾಯಶ್ಚಿತ್ತಕ್ಕೆ ಹೌದು ಈ ಗಾಯತ್ರಿ ಮಂತ್ರವನ್ನೇ ಬ್ರಹ್ಮಾಸ್ತ್ರವಾಗಿ ಪ್ರಯೋಗ ಮಾಡಿದರು ಮೋಚಯಂತಿ ಚ ಸಂಸಾರಾದ್ಯೋಜಯಂತಿ ಪರೇಶಿವೆ ಮಂತ್ರಮಿತ್ಯ ಮಂತ್ರಮಿತ್ಯವಿಧೀಯತೆ ಗಾಯತ್ರಿ ಮಂತ್ರ ಅದು ತಂದೆ ತಾಯಿಗಳಿಂದ ಗುಪ್ತವಾಗಿ ಉಪದೇಶ ಕೊಡಲ್ಪಡ್ತದೆ ನಮ್ಮ ಪೂರ್ವಜರು ವಸ್ತ್ರವನ್ನು ಮುಚ್ಚಿಕೊಂಡು ಸಸ್ವರವಾಗಿ ಪತ್ ಶಹ ಶಹ ಅನುಮಾನ ಮುಕ್ತ್ವ ಬೋಧಾಯನ ಸೂತ್ರ ಇದು ಬಲಗಿವಿಯಲ್ಲಿ ಇದನ್ನು ಉಪದೇಶ ತಗೊಳ್ಳಿ ಹೀಗೆ ಉಪಾಸನೆ ಮಾಡಿ ಅಂತ ಒಂದು ಉಪದೇಶವನ್ನು ಕೊಟ್ಟರೆ ಇದನ್ನು ಈಗ ಇಂದಿನ ಸಮಾಜ ಅಥವಾ ಇಂದಿನ ಈ ಸುತ್ತಮುತ್ತಲು ನಾವು ಕಾಣುವ ಸ್ಥಿತಿ ಹೇಗಾಗಿದೆ ಅಂದರೆ ಮಾನ ಮುಚ್ಚಿಕೊಳ್ಳಿ ಅಂದ್ರೆ ಒಂದು ಬಟ್ಟೆ ಕೊಟ್ಟರೆ ತಲೆ ಸುತ್ತಕೊಂಡಿದ್ದಂತೆ ಆ ಕಥೆ ಆಗಿದೆ ನಮಗೆ ಹೋದ ಹೋದಲ್ಲಿ ಯಾವ್ಯಾವುದೋ ಸ್ವರದಲ್ಲಿ ಹೇಗೆ ಆಗೋ ಯಾವುದೋ ರೀತಿಯಲ್ಲಿ ಆ ಗಾಯತ್ರಿ ಮಂತ್ರವನ್ನು ಗಾಯನವನ್ನು ಮಾಡಿ ಅದರ ಮೂಲ ಸ್ವರೂಪವನ್ನು ಕಳಚಿಕೊಂಡು ಮುಂದೆ ಮಕ್ಕಳಿಗೆ ಹೇಳಿಕೊಡ್ಲಿಕ್ಕೂ ಆಗೋದಿಲ್ಲ ಆ ಸ್ಥಿತಿಯಲ್ಲಿ ತಂದುಬಿಟ್ಟಿದ್ದೇವೆ ತಂದುಬಿಟ್ಟಿದ್ದೇವೆ ಅಂತ ತಂದುಬಿಟ್ಟಿದ್ದಾರೆ ಅದಲ್ಲ ಗಾಯತ್ರಿಯ ಮಹತ್ವ ಅದಲ್ಲವೇ ಅಲ್ಲ ಗಾಯತ್ರಿ ಮಹತ್ವ ಅಂತ ಬರೆದಿದ್ದೀರಲ್ಲ ನಿಮ್ಮ ಉಪನ್ಯಾಸದಲ್ಲಿ ಗಾಯತ್ರಿಗೆ ಒಂದು ಮಹತ್ವ ಇದೆ ಸಸ್ವರವಾಗಿ ಮನಸ್ಸಿನಲ್ಲಿ ಚಿಂತನೆಯನ್ನು ಮಾಡುತ್ತಾ ಆ ಸವಿತೃದೇವನನ್ನು ಒಳಪ್ರವೇಶ ಮಾಡುವಂತೆ ಪ್ರಾರ್ಥಿಸಿಕೊಂಡು ನೀವು ಹತ್ತು ಸಹ ಗಾಯತ್ರಿ ಮಂತ್ರವನ್ನು ಪಠನ ಮಾಡಿದಿರಿ ಅಂತಾದರೆ ನಿಮ್ಮ ಮೇಧಾಶಕ್ತಿ ನಿಮ್ಮ ಪ್ರಜ್ಞಾಶಕ್ತಿ ನಿಮ್ಮ ಆತ್ಮಶಕ್ತಿ ನಿಮಗೊಂದಿನ ತಪಸ್ಸಿನ ಶಕ್ತಿ ನಿಮಗೆ ಬಂದು ಕೊಡ್ತದೆ ಅದು ಬ್ರಾಹ್ಮಣ್ಯ ಇವರು ಹೇಳ್ತಾರೆ ಮುಂದೆ ಓಜಸ್ಸು ಬ್ರಾಹ್ಮಣ್ಯ ತೇಜಸ್ಸು ಬ್ರಾಹ್ಮಣ್ಯ ರಾಜಸ್ಸು ಬ್ರಾಹ್ಮಣ್ಯ ತಪಸ್ಸು ಬ್ರಾಹ್ಮಣ್ಯ ಆ ಬ್ರಾಹ್ಮಣ್ಯ ಇರುವುದು ಈ ಗಾಯತ್ರಿ ಮಂತ್ರದಲ್ಲಿ ಅದೊಂದು ದೊಡ್ಡ ಮಹಾಮಂತ್ರ ಹಾಗಾಗಿ ಅಂಥ ಮಂತ್ರವನ್ನು ನಾವು ಉಪಾಸನೆ ಮಾಡಬೇಕು ನಾನೊಂದು ಸಣ್ಣ ದೃಷ್ಟಾಂತವನ್ನು ಕೊಡ್ತೇನೆ ಒಬ್ಬ ಹಾವಾಡಿಗ ಪುಂಗಿಯನ್ನು ಬಾರಿಸ್ತಾನೆ ಸುತ್ತಮುತ್ತಲೂ ಇರುವ ಎಲ್ಲ ಎಲ್ಲ ಪ್ರದೇಶಗಳಲ್ಲಿರುವ ಹಾವುಗಳು ಆ ಪುಂಗಿಯ ನಾದಕ್ಕೆ ಸೆಳೆಯಲ್ಪಟ್ಟು ಹಾವಾಡಿಗ ಎಲ್ಲಿರ್ತಾನೋ ಅಲ್ಲಿಯವರೆಗೆ ಆ ಹಾವು ಬರ್ತದೆ ಪುಂಗಿಯಿಂದ ಹೊರಟಂತಹ ನಾದ ಹಾವನ್ನು ಹುತ್ತಲಲ್ಲಿ ಇಡಲಿಕ್ಕೆ ಬಿಡಲಿಲ್ಲ ಹಾಗೆ ಇಲ್ಲಿ ಯಕ್ಷಗಾನ ನಡೀತಾ ಇದೆ ಯಕ್ಷಗಾನ ಬಗ್ಗೆ ತುಂಬ ಹೇಳಿದ್ರಲ್ಲ ಅವರ ಊರಿನ ಹೆಸರಿನಿಂದ ಇವರೂರಿನ ಹೆಸರಿನಿಂದ ಆ ರೀತಿಯಾಗಿ ಯಕ್ಷಗಾನದ ಯಾವುದೋ ಒಂದು ಪ್ರಕ್ರಿಯೆ ನಡೀತಾ ಇದೆ ಮದ್ದಲೆ ಬಾರಿಸ್ತಾನೆ ಚಂಡೆ ಬಾರಿಸ್ತಾನೆ ಸಂಗೀತ ಹಾಡ್ತಾನೆ ತಲೆಯನ್ನು ಅಲ್ಲಾಡಿಸ್ತೇವೆ ನಾವು ಏನುಂಟ್ರಿ ಈ ಶಬ್ದಕ್ಕೆ ಏನಾದರೂ ಅರ್ಥ ಉಂಟು ಈ ಶಬ್ದಕ್ಕೆ ಯಾಂ ಶ್ರೀಮಧ್ಯಶೋಧ ಸುತಪದ ಕಮಲೆ ನಾಸ್ತಿ ನರಾಣಾಂ ಯಾಂ ಆಭೀರಕನ್ಯಾ ಗುಣಕಥನೆ ನಾನುರಕ್ತಜ್ಞಾ ಎಷ್ಟಾಂ ಶ್ರೀಕೃಷ್ಣಲೀಲಾಲಿತಕರಸರೌ ನೈವರ್ಣೌ ತಾಂ ಕಥಯತಿ ಸತತ ಕೀರ್ತನಸ್ಥೋ ಮೃದಂಗಪಕವಿ ಕಲ್ಪನೆ ಮಾಡಿದ ಯಾರ ತಲೆ ಶಿರಕ್ಕೆ ಬಾಗಿ ನಮಸ್ಕಾರ ಮಾಡಲಿಲ್ವೋ ಯಾರ ಕೈ ಜೋಡಿಸಲಿಲ್ವೋ ಯಾರು ತಮ್ಮ ಇಂದ್ರಿಯಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಲಿಲ್ವೋ ಅವರಿಗೆಲ್ಲ ಧಿಕ್ಕಾರ 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 ಅದು ಬಡಿತಾನೆ ಅಂತ ಕಲ್ಪನೆ ಮಾಡಿದ್ದದು ವಾಸ್ತವಿಕವಾಗಿ ಅದಕ್ಕೊಂದು ಅರ್ಥವೇ ಇಲ್ಲ ಏನೂ ಅರ್ಥ ಇಲ್ಲಿರುವಂಥ ಶಬ್ದ ಹಾವನ್ನು ಕರೆಸುತ್ತದೆ ಮನುಷ್ಯನನ್ನು ಕುಣಿಸುತ್ತದೆ ಅಂತಾದರೆ ದೇವರನ್ನು ಕರೆಯಿಸುವುದಿಲ್ಲ ಅಂತ ಹೇಗೆ ಹೇಳ್ತೀರಿ ಇದು ಭಾರತೀಯರು ಕಂಡ ವಿಜ್ಞಾನ ಏಕ ಶಬ್ದ ಸಮ್ಯಕ್ ಜ್ಞಾತ ಸುಷ್ಟು ಪ್ರಯುಕ್ತ ಸ್ವರ್ಗೇ ಲೋಕೆ ಕಾಮದುಗ್ಭವತಿ ಒಂದು ಶಬ್ದವನ್ನು ಸಸ್ವರವಾಗಿ ಛಂದೋಬದ್ಧವಾಗಿ ಅಧ್ಯಕ್ಷರೊಂದೊಂದು ಒಳ್ಳೆಯ ಮಾತನ್ನು ಹೇಳಿದರು ನಿಮ್ಮ ಜೀವನದ ಕೊನೆಯವರೆಗೂ ಆ ನೆನಪಿರುವ ಉಪನ್ಯಾಸ ಇದು ಅಂತ ನೆನಪಿಟ್ಕೊಳ್ಳಿ ಈ ಮಾತನ್ನು ಕಾತೆ ಕಾಂತ ಕಷ್ಟೇ ಪುತ್ರ ಸಂಸಾರೋಯ ಮತಿವ ವಿಚಿತ್ರ ಕಸ್ಯಂಕುತ ಆಯ ತತ್ವ ಚಿಂತೆಯದಿದಂ ಭಾತಃ ತತ್ವಚಿಂತನೆ ನೀವು ಮಾಡ್ಕೊಳ್ಳೋದೇ ಇದ್ದರೆ ನಿಮ್ಮ ಕೊನೆಯವರಿಗೆ ನೆರವು ಆಗುವುದಿಲ್ಲ ಅದು ಆಚಾ ಆಚಾರ್ಯಶಂಕರರು ಶಿವಾಪರದಕ್ಷರಲ್ಲಿ ಒಂದು ಒಳ್ಳೆಯ ಮಾತು ವಾರ್ಧಕ್ಕೆ ಚೇಂದ್ರಿಯಾಣಾಂ ವಿಗತಗಮತಿಶ್ಚಾದಿ ದೈವಾದಿ ತಾಪೈ ಅದಾತ್ ಆಶ್ರಮಗಳು ಬೆಳೀತಾ ಹೋಗ್ತದೆ ಇಂದೆಲ್ಲ ನಾವು ಅಲ್ಲಿ ಸೇರುವ ಸಂದರ್ಭ ಬರ್ತದೆ ಮಾಯಾ ಮೋಹ ಅಜ್ಞಾನದಿಂದ ಬಳಲಿ ಬಳಲಿ ಕೊನೆಗೆ ಕೊನೆಗಿಷ್ಟೆಲ್ಲ ಸಾಧನೆ ಮಾಡಿದ್ದ ಹೌದು ಬಾಳ ಜನರ ಕತೆ ಹೇಗೆ ಇದ್ರೀ ಲೋಕದಲ್ಲಿ ಲೋಕದಲ್ಲಿ ಎಷ್ಟೆಂಟು ಅನುಭವಿಸಿರ್ತಾರೆ ಕೊನೆ ಕಾಲದಲ್ಲಿ ನೋಡುವವರಿಲ್ಲ ಕೇಳುವವರಿಲ್ಲ ಒಂದು ಸ್ಥಿತಿ ಹೇಗೆ ಅಂದರೆ ನಾಯಿಯ ಪಾಡಿಗೆ ಬಂದುಬಿಡ್ತದೆ ಜೀವನ ಇದನ್ನು ನೀವು ತಪ್ಪಿಸಿಕೊಳ್ಳಬೇಕು ಅಂತಾದರೆ ಕೊನೆಯವರೆಗೆ ನಿನಗೆ ಸಾಧಕವಾಗಿ ಬರುವ ನಿನಗೆ ಪೂರಕವಾಗಿ ಬರುವ ನಿನ್ನ ಉದ್ಧರಿಸುವಂಥ ಗಾಯತ್ರಿ ಮಹಾಮಂತ್ರವನ್ನು ಅಥವಾ ಮಂತ್ರಗಳನ್ನು ನೀನು ಬದಲೇ ಸಿದ್ಧ ಮಾಡಿಟ್ಕೋ ಶ್ರೀಧರ ಸ್ವಾಮಿಗಳು ಅಂತ ನೀವು ಕೇಳಿದ್ದೀರಿ ಅವಳಲ್ಲಿ ಒಬ್ಬಳು ವಯಸ್ಸಾದ ಮುದುಕಿ ಹೋಗಿ ಕೇಳದಂತೆ ಗುರುಗಳೇ ಎಮ್ಮನೆಯಲ್ಲಿ ಯನ್ನು ಯಾರೂ ನೋಡ್ಕೆಂಬವಿಲ್ಲೆ ಹೇಳ ಕೇಳವಿಲ್ಲ ಎನ್ನು ಪಾಡು ಭಾರಿ ಗಂಭೀರ ಆಗೋತ್ರ ನಾಯಿ ಅವಳು ಭಾಷೆಯಲ್ಲಿ ನಾಯಿ ಪಾಡಿ ಬಂದೋತು ಹೇಳಿ ಹೇಳಿದ್ರಂತೆ ಶ್ರೀಧರ ಸ್ವಾಮಿಗಳಂದು ಆಗ ಗುರುಗಳು ಹೇಳಿದ್ರಂತೆ ಯಾರೂ ನಿನಗಿಲ್ಲ ಅಂದರೆ ವಿಟ್ಟಿಗೆ ಹೋಗೋದು ಭಾಳ ಸುಲಭ ಅಂತ ಅದು ಅವಳಿಗೆ ಎಷ್ಟು ಅರ್ಥ ಆಯಿತೋ ಇಲ್ವೋ ನಮಗೆ ಅರ್ಥ ಆಯಿತು ಅವ್ರು ಹೇಳಿದ್ದು ಯಾಕೆಂದರೆ ಎಲ್ಲವುದನ್ನು ಇಟ್ಕೊಂಡು ಹೋದರೆ ಇಟ್ಲು ಬಿಟ್ಟು ಹೋಗೋದು ಭಾಳ ಕಷ್ಟ ಆಗ್ತದೆ ರೀ ಆ ಎಲ್ಲವುದನ್ನು ಬಿಡುವ ಚೈತನ್ಯ ಬರುವುದು ಗಾಯತ್ರಿ ಮಂತ್ರದಿಂದ ಹಾಗಾಗಿ ಯಾವ ಜೀವೋ ನಿವಸತಿ ದೇಹೆ ಕುಶಲಂತಾವತ್ ಪೃಚ್ಛತಿ ಗೇಹೆ ಗತವತಿ ವಾಯೌ ದೇಹ ಪಾಯೇ ಭಾರ್ಯಾ ಬಿಭ್ಯತಿ ತಸ್ಮಿನ್ ಕಾಯೆ ಭಾರ್ಯಾ ಹೆಂಡತಿ ಮಕ್ಕಳು ನಿನ್ನ ಶರೀರದಲ್ಲಿ ಜೀವ ಇಲ್ಲದೇ ಇರುವುದನ್ನು ನೋಡಿ ಅವರು ಹೆದರ್ತಾರೆ ಹತ್ರಕ್ಕೆ ಬರೋದಿಲ್ಲ ಹತ್ತಿರಕ್ಕೆ ಬರುವವ್ರನ್ನೂ ಬಿಡೋದಿಲ್ಲ ಆದ್ದರಿಂದ ವ್ಯಾಸರು ಕರ್ಮಾನುಗೋಗತಿ ಜೀವ ಏಕ ವಿಶ್ವರೂಪ ಒಬ್ಬ ದೊಡ್ಡದಾದಂಥ ರಾಕ್ಷಸ ಆ ರಾಕ್ಷಸನಿಗೆ ಇಂದ್ರನನ್ನ ಕೊಲ್ಲುವಂತಹ ಮಗ ಬೇಕಾಗಿತ್ತು ಇಂದ್ರನನ್ನು ಕೊಲ್ಲುವ ಒಬ್ಬ ಮಗ ಬೇಕಾಗಿತ್ತು ಆ ಇಂದ್ರನನ್ನು ಕೊಲ್ಲುವ ಬೇಕು ಅಂತ ತಪಸ್ಸು ಮಾಡಿದ ಯಜ್ಞವನ್ನು ಮಾಡಿದ ಆ ಯಜ್ಞದಿಂದ ವೃತ್ರ ಅನ್ನುವಂಥ ಅಸುರ ಹುಟ್ಟಿದ ವೃತ್ರನಿಗೂ ಇಂದ್ರನಿಗೂ ದೊಡ್ಡದಾದ ಸಂಕ್ಷೇಪಗೊಳಿಸ್ತಾರೆ ಯಾಕಂದರೆ ವೇಳೆ ಭಾಳ ಕಡಿಮೆ ಕೊಟ್ಟಿದ್ದಾರಲ್ಲ ಆ ಇಬ್ಬರಿಗೂ ಜೋರ ಜಗಳ ಆದಾಗ ಗಲಾಟೆ ಆದಾಗ ಆ ವೃತ್ರಾಸುರ ಇಂದ್ರನಿಂದ ಕೊಲ್ಲಲು ಪಟ್ಟ ಯಜ್ಞ ಮಾಡಿದರು ಅನೇಕ ಲಕ್ಷ ಗಾಯತ್ರಿ ಜಪವನ್ನು ಮಾಡಿ ಹೋಮ ಮಾಡಿದ ಹಾಗೆ ಅನೇಕ ರೀತಿಯಾದಂಥ ಮಂತ್ರಗಳನ್ನು ಸೇರಿಸಿ ಒಂದು ಯಜ್ಞವನ್ನು ಮಾಡಿ ಆ ಯಜ್ಞಜನ್ಯವಾದ ಫಲ ಬರಬೇಕು ಆ ವಿಶ್ವರೂಪನಿಗೆ ಮಗ ಹುಟ್ಟಿದ ವೃತ್ರಾಸುರನಿಗೆ ಇಂದ್ರನಿಗೆ ಪರಸ್ಪರ ಯುದ್ಧ ಆಯಿತು ಆ ಯುದ್ಧದಲ್ಲಿ ಇಂದ್ರನಿಂದ ವೃತ್ರಾಸುರ ಕೊಲ್ಲಲ್ಪಟ್ಟ ಸಂಕಲ್ಪ ಮಾಡಿದ್ದು ಹೇಗೆ ಇಂದ್ರಶತ್ರು ಆ ಇಂದ್ರಶತ್ರುವಾದಂಥ ಇಂದ್ರನನ್ನು ಹನ ಮಾಡುವಂಥ ಒಬ್ಬ ಮಗ ಹುಟ್ಟಬೇಕು ಅಂತ ಸಂಕಲ್ಪ ಮಾಡಿ ಪವಿತ್ರ ಹಾಕಿ ಯಜ್ಞ ಮಾಡಿದ್ದಾರೆ ಮಗ ಹುಟ್ಟಿದ್ದವರು ಆದರೆ ಸಂಕಲ್ಪದಲ್ಲಿ ಫಲ ವ್ಯತ್ಯಾಸ ಆಯ್ತಲ್ಲ ಇಂದ್ರನಿಂದ ಕೊಲ್ಲಲ್ಪಟ್ಟ ಮಗ ಹುಟ್ಟಿದನೇ ವಿನಃ ಇಂದ್ರನನ್ನು ಕೊಲ್ಲುವ ಮಗ ಹುಟ್ಟಲಿಲ್ಲಲ್ಲ ದೊಡ್ಡ ಸಭೆ ಸೇರಿಸಿದರು ನೀವೆಲ್ಲ ಹೇಳಿದ್ರಲ್ಲ ಹವ್ಯಕರು ಧಾರ್ಮಿಕವಾಗಿ ಬಹಳ ಬಲಿಷ್ಠರು ಒಳ್ಳೆಯ ಈ ಲೋಕಕ್ಕೆ ಪೌರೋಹಿತ್ಯವನ್ನು ಕೊಟ್ಟವರು ಜ್ಞಾನದಲ್ಲಿ ಪೌರೋಹಿತ್ಯದಲ್ಲಿ ಕರ್ಮಕಾಂಡದಲ್ಲಿ ಬೇರೆಯವರಿಗೆ ಉಪದೇಶ ಹೇಳುವುದರಲ್ಲಿ ಎಲ್ಲವನ್ನೂ ಇಟ್ಟುಕೊಂಡವರು ಕೃಷಿಯನ್ನು ಆಮೇಲೆ ಋಷಿ ಸಮೂಹವನ್ನು ಇಟ್ಟುಕೊಂಡು ನೀವು ಖುಷಿಯಾಗಿ ಬದುಕ್ತಾ ಇದ್ದವರು ಈಗೆಲ್ಲ ನಮಗೆ ನಮ್ಮೇ ಹೆಮ್ಮೆಯಿಂದ ಹೇಳ್ಕೊಳ್ತೇವೆ ತಪ್ಪಿದ್ದಲ್ಲಿ ಅಂತ ನೋಡ್ಕೊಳ್ಬೇಕೋ ಬೇಡವೋ ಇದು ಮುಂದಿನ ಪೀಳಿಗೆಗೆ ಇಡುವ ಜವಾಬ್ದಾರಿ ನಮ್ಮ ತಲೆ ಮೇಲೆ ಇದೆಯಲ್ಲ ಎಲ್ಲಿ ತಪ್ಪಿತು ದೊಡ್ಡ ಸಭೆಯ ಸಮೂಹವನ್ನು ಸೇರಿಕೊಂಡು ಕೇಳಿದ್ರು ಏನು ಆಹುತಿ ಹಾಕಿದ್ರಿ ಇಂದ್ರ ಸ್ವ ಸ್ವಾಹ ಅಂತ ಆಹುತಿ ಹಾಕಿದ್ದೇವೆ ಆವಾಗ ಇಂದ್ರ ಅಂತ ಸ್ವರ ಯಾವಾಗ ಮೇಲೆ ಹೋಯಿತೋ ಇಂದ್ರನಿಂದ ಅಂತಾಯಿತು ಅದು ಅದು ಇಂದ್ರ ಅಂತ ಕೆಳಗೆ ಹಾಕಿದ್ದಿದ್ರೆ ಇಂದ್ರನನ್ನು ಅಂತ ಆಗ್ತಿತ್ತು ವ್ಯಾಕರಣಿ ಹೇಳಿದ ಪಾಣಿನಿ ಅ ಇತಿ ಅಷ್ಟಾದಶಾ ನಾಮ ಸಂಜ್ಞಾ ಅದು ಹೇಗೆ ಹದಿನೆಂಟು ರೀತಿಯ ಉಚ್ಚಾರ ಸಾಮರ್ಥ್ಯ ಉಂಡು ಅರ್ಥವನ್ನು ಪ್ರಚೋದಿಸುತ್ತದೆ ನೀವು ಮನಸ್ಸಿಕಂಡಾಗೆಲ್ಲ ಹೇಳಿದರೆ ಮನಸ್ಸಿಕೊಂಡಾಗಿ ಫಲ ಆಗ್ತದೆ ಆದ್ದರಿಂದ ಯಥೇಂದ್ರ ಶತ್ರು ಸ್ವರತೋಪರಾಧಾತ್ ಸವಾಗ್ವಜ್ರಂ ಯಜಮಾನಂ ಹಿನಸ್ತಿ ಮಂತ್ರೋಹೇನ ಮಂತ್ರೋ ಹೀನ ವಾ ವರ್ಣಥೋವಾ ಮಿಥ್ಯಾಪ್ರಯುಕ್ತೋ ನ ಮಾಹ ಇದು ಪ್ರಾತಿಶಾಖ್ಯೆ ಗಾಯತ್ರಿ ಮಾಡಿದ್ದೇವೆ ಅಂತ ನೀವು ಹೆಮ್ಮೆಯಿಂದ ಏನೋ ಒಂದು ಹತ್ತು ಸಾವಿರ ಮಾಡಿದ್ರಿ ಅಂದರೆ ಸ್ವರ್ಗದ ಕಡೆ ಲಕ್ಷ್ಯ ಇರಬೇಕು ಜಾನ ಚಿಂತನೆಯಾಗಬೇಕು ಆ ಗಾಯತ್ರಿ ಮಾತೆಯನ್ನು ಹೇಗಿದ್ದಾಳೆ ಗಾಯತ್ರಿ ವಿದ್ಯಾ ಸಮಯೇ ನವ ವಿದ್ರುಮ ಲಕ್ಷ್ಮೀ ಪ್ರಧಾನ ಸಮಯೇ ನವ ವಿದ್ರುಮಾ ನಿಮ್ಮ ಮನೆಗೆ ಲಕ್ಷ್ಮೀ ಬೇಕಲ್ಲ ಆ ಲಕ್ಷ್ಮೀ ಕೊಡುವ ಕಾಲದಲ್ಲಿ ಅವಳು ಒಳ್ಳೆ ಶ್ರೀ ಮಹಾಲಕ್ಷ್ಮಿಯಾಗಿ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯ ಮಾತೆಯರಲ್ಲೋ ಮಹಿಳೆಯರ ಮಾತೆಯರು ತುಂಬ ಬಂದಿದ್ದೀರಿ ನೀವೆಲ್ಲ ಮುಂದಿನ ಭಾರತದ ಈ ಹವ್ಯಕ ಸನಾತನ ಪರಂಪರೆಯ ಉತ್ತರಾಧಿಕಾರಿಗಳನ್ನು ತಯಾರು ಮಾಡುವರು ನಿಮ್ಮ ಮೇಲೆ ದೊಡ್ಡ ಹೊಣೆ ಇದೆ ಯಾಕೆಂದರೆ ಮಕ್ಕಳಿಗೆ ಎಲ್ಲವುದನ್ನು ಕಳಿಸಿ ಆ ಕಲಿಸುವುದರ ಜೊತೆಗೆ ಒಂದು ಸಂಸ್ಕಾರದ ತುತ್ತನ್ನು ಉಣಿಸಿ ಹಾಗಿದ್ದರೆ ಮಾತ್ರ ನಮ್ಮ ಸಂಪ್ರದಾಯ ಉಳಿತದೆ ಆ ಲಕ್ಷ್ಮೀ ಪ್ರಧಾನ ಸಮಯದಲ್ಲಿ ಗಾಯತ್ರಿ ಮಾತೆ ಒಳ್ಳೆಯ ಒಳ್ಳೆ ಸುಂದರಿಯಾಗಿ ಮಹಾಲಕ್ಷ್ಮಿಯಾಗಿ ಬರ್ತಾಳೆ ನಿಮ್ಮ ಮನೆಯಲ್ಲಿ ವಿದ್ಯೆ ಬೇಕಲ್ಲ ಆ ವಿದ್ಯೆಯನ್ನು ಕೊಡುವ ಹೊತ್ತಿಗೆ ಆ ಗಾಯತ್ರಿ ಮಾತೆ ಹೇಗೆ ಬರ್ತಾಳೆ ಅಂತ ಕೇಳಿದರೆ ವಿದ್ಯಾಪ್ರಧಾನ ಸಮಯೇ ಶರದಿಂದು ಶುಭ್ರಾಂ ಮಕ್ಕಳು ವಿದ್ಯಾವಂತರು ಆಮೇಲೆ ಎಲ್ಲ ಪರಂಪರೆಯೇ ವಿದ್ಯೆಯಿಂದ ವಿರಾಜಮಾನವಾಗಿದೆ ಎನ್ನುವ ಆ ಅನುಗ್ರಹ ಬೇಕೋ ಗಾಯತ್ರಿ ವಿದ್ಯಾಪ್ರಧಾನ ಸರಸ್ವತಿಯಾಗಿ ಬರ್ತಾಳೆ ವಿದ್ವೇಷ ವರ್ಗ ವಿಜಯೇ ಚ ವಿದ್ವೇಷ ವರ್ಗವನ್ನು ದೂರ ಮಾಡಲಿಕ್ಕೆ ತಮಾನ ಲೀನಾಂ ಕಾಳಿಯಾಗಿ ಬರ್ತಾಳೆ ದೇವ ದೇವೀಂ ತ್ರಿಲೋಕ ಜನನೀಂ ಶರಣಂ ಭಜಾಮಹ ನಮ್ಮ ಈ ಹವ್ಯಕ ಪರಂಪರೆಯಲ್ಲಿ ಲಕ್ಷ್ಮಿ ಆರ್ಥಿಕ ಬಲ ಬೇಕು ಹಾಗಾಗಿ ಗಾಯತ್ರಿ ಉಪಾಸನೆ ನಮ್ಮ ಮಕ್ಕಳಿಗೆ ವಿದ್ಯಾ ಬಲ ಬೇಕು ಜ್ಞಾನ ಬಲ ಬೇಕು ಆ ರೀತಿಯಾಗಿ ನಮಗೆ ಗಾಯತ್ರಿ ಉಪಾಸನೆ ನಮ್ಮನ್ನು ದ್ವೇಷಿಸುವವರನ್ನು ವಿನಾಕಾರನನ್ನು ದ್ವೇಷಿಸುವವರನ್ನು ಹಿಂಸಿಸಲಿಕ್ಕೆ ದೂರೀಕರಿಸಲಿಕ್ಕೆ ನಮಗೆ ಗಾಯತ್ರಿ ಬೇಕು ಅದು ತಮಾಲ ಲೀಲಾಂ ಅಂತಹ ಗಾಯತ್ರಿ ಮಾತೆಯನ್ನು ಸ್ಮರಣೆ ಮಾಡಿ ಪ್ರತಿನಿತ್ಯ ಈ ಗಾಯತ್ರಿ ಮಂತ್ರವನ್ನು ನಾವು ಪಠನ ಮಾಡಿ ಅಂತಃಶಕ್ತಿಯನ್ನು ಬೆಳೆಸಿಕೊಂಡು ಆ ಗಾಯತ್ರಿ ಮಂತ್ರದಿಂದ ಈ ಲೋಕದಲ್ಲಿ ಬ್ರಹ್ಮನನ್ನು ತೋರಿಸುವ ಅಮ್ಮನನ್ನು ಮರೆಯದೇ ಪ್ರತಿನಿತ್ಯ ಎಲ್ಲರೂ ಯಾರು ಅಧಿಕಾರಿಗಳವರು ಮಾತ್ರ ಎಲ್ಲರೂ ಗಾಯತ್ರಿ ಮಹಾಮಂತ್ರವನ್ನು ಜಪ ಮಾಡಿ ಅದನ್ನು ಸಂಪತ್ತನ್ನಾಗಿ ಅದನ್ನು ರಕ್ತವನ್ನಾಗಿ ಕಾಪಿಟ್ಟುಕೊಳ್ಳೋಣ ಅಂತ ಹೇಳುತ್ತಾ ಎರಡು ನಿಮಿಷಕ್ಕೆ ನನ್ನ ವೇಳೆ ಮುಗೀತದೆ